ಚುನಾವಣೆ ಹೊತ್ತಲ್ಲಿ ಸರ್ಕಾರಕ್ಕೆ ಮುಷ್ಕರದ ಮೇಲೆ ಮುಷ್ಕರದ ಬಿಸಿ. ನಾಳೆಯಿಂದ ಕೆಪಿಟಿಸಿಎಲ್ ಹೆಸ್ಕಾಂ ಬೆಸ್ಕಾಂ ನೌಕರರ ಪ್ರೊಟೆಸ್ಟ್. ನಾಳೆಯಿಂದ ವಿದ್ಯುತ್ ಪೂರೈಕೆಯಲ್ಲೂ ವ್ಯತ್ಯಯಾಗೋ ಸಾಧ್ಯತೆ. ಕೆಪಿಟಿಸಿಎಲ್ ನಿಗಮ ನೌಕರರ ಸಂಘದಿಂದ ಮುಷ್ಕರಕ್ಕೆ ಕರೆ. ರಾಜ್ಯಾದ್ಯಂತ ಮುಷ್ಕರ ನಡೆಸುವುದಕ್ಕೆ ನೌಕರರ ಸಂಘ ನಿರ್ಧರಿಸ್ತಾ ಇದೆ. ಕೆಲಸಕ್ಕೆ ಗೈರಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ನಿರ್ಧಾರ. ವೇತನ ಪರಿಷ್ಕರಣೆಯಿಂದ ಸಿಡಿದೆದ್ದ ಕೆಪಿಟಿಸಿಎಲ್ ನೌಕರರ ಸಂಘ ನಾಳೆಯಿಂದ ಕೆಪಿಟಿಸಿಎಲ್ ಎಸ್ಕಾಂ ಬೆಸ್ಕಾಂ ಎಲ್ಲವನ್ನೂ ಬಂದ್ ಮಾಡಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದೆ. ವಿದ್ಯುತ್ ಪೂರೈಕೆಯಲ್ಲಿ ಹೀಗಾಗಿ ವ್ಯತ್ಯಯಾಗಲಿದೆ. 5 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು, ಆದರೆ ಆಗಿಲ್ಲ. ಹೀಗಾಗಿ ಸರ್ಕಾರ ಕೂಡಲೇ ವೇತನ ಪರಿಷ್ಕರಣೆಯನ್ನ ಮಾಡಬೇಕು, ನ್ಯಾಯಯುತ ಬೇಡಿಕೆ ವೇತನ ಪರಿಷ್ಕರಣೆ ಆಗಲೇಬೇಕು ಅಂತ ಕೆಪಿಟಿಸಿಎಲ್ ನಿಗಮ ನೌಕರರ ಸಂಘ ಆಗ್ರಹಿಸ್ತಾ ಇದೆ. ಈ ಬೇಡಿಕೆಯೊಂದಿಗೆ ಮುಷ್ಕರಕ್ಕೆ ಕರೆ ಕೊಟ್ಟಿದೆ. 1/4/2022 ವೇತನ ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಬೇಕು, ಕೂಡಲೇ ವೇತನ ಪರಿಷ್ಕರಣೆಯನ್ನ ಮಾಡಬೇಕು ಅನ್ನೋದು ಇವರ ಬೇಡಿಕೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಸರ್ಕಾರಕ್ಕೆ ಮುಷ್ಕರದ ಮೇಲೆ ಮುಷ್ಕರದ ಬಿಸಿ ತಟ್ತಾ ಇದೆ. ಈಗ ಕೆಪಿಟಿಸಿಎಲ್ ನೌಕರರು ಕೂಡ ಮುಷ್ಕರಕ್ಕೆ ಮುಂದಾಗಿದ್ದಾರೆ. ಏನ್ ಬೇಡಿಕೆ ಇಡ್ತಾ ಇದ್ದಾರೆ? ಸರ್ಕಾರದೊಂದಿಗೆ ಮಾತುಕತೆ ಆಗಿಲ್ವಾ? ಹೇಗೆ? ಪ್ರತಿಮಾ, ಹೌದು, ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಒಂದರ ಮೇಲೊಂದರಂತೆ ಪ್ರತಿಭಟನೆಯ ಬಿಸಿ ಕೂಡ ಜಾಸ್ತಿ ಆಗ್ತಾ ಇದೆ. ಈಗ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು ಕೆಪಿಟಿಸಿಎಲ್ ನೌಕರರ ಸಂಘದಿಂದ. ಅಂದರೆ ಕಳೆದ 5 ವರ್ಷದಿಂದಲೂ ಕೂಡ, ಅಂದರೆ ಪ್ರತಿ 5 ವರ್ಷಕ್ಕೊಂದ್ಸಲ ವೇತನ ಪರಿಷ್ಕರಣೆ ಆಗಬೇಕಿತ್ತು. ಆದರೆ 6 ವರ್ಷ ಆಯಿತು, 6 ವರ್ಷ ಆದರೂ ಕೂಡ ಇನ್ನೂ ಕೂಡ ವೇತನ ಪರಿಷ್ಕರಣೆ ಆಗಿಲ್ಲ ಕೆಪಿಟಿಸಿಎಲ್ ನೌಕರರಿಗೆ. ಹಾಗಾಗಿ ಅವರು ಕಳೆದ 1.5 ವರ್ಷದಿಂದಲೂ ಕೂಡ ವೇತನ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಮುಂದೆ ಅವರ ಮನವಿಯನ್ನು ಕೂಡ ಇಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಚಕಾರವನ್ನು ಎತ್ತಿಲ್ಲ. ಯಾವುದೇ ರೀತಿಯಲ್ಲೂ ಕೂಡ, ಅಂದರೆ ನಾವು ಪರಿಷ್ಕರಣೆ ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿಲ್ಲ. ಹಾಗಾಗಿ ಈಗಾಗಲೇ ನಾವು ನೋಡಿದ್ವಿ, ಸರ್ಕಾರಿ ನೌಕರರು ಪ್ರತಿಭಟನೆಯನ್ನು ಮಾಡಿದ್ರು, ಮುಷ್ಕರವನ್ನು ಗೈರು ಹಾಜರಾಗಿ ಮುಷ್ಕರವನ್ನು ಮಾಡಿದ ಬೆನ್ನಲ್ಲೇ ಅವರಿಗೆ ವೇತನ ಪರಿಷ್ಕರಣೆ ಮಾಡಿದರು. ಹಾಗಾಗಿ ನಾವು ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನು ಈಗಾಗಲೇ ಕೆಪಿಟಿಸಿಎಲ್ ನೌಕರರ ಸಂಘದಿಂದ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಅವರು ಕರೆ ನೀಡಿರುವಂಥದ್ದು. ಏಕಕಾಲದಲ್ಲಿ ಸುಮಾರು ರಾಜ್ಯಾದ್ಯಂತ 60,000ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಬೆಸ್ಕಾಂ ಇರ್ಬೋದು, ಎಸ್ಕಾಂ, ಚೆಸ್ಕಾಂ, ಮೆಸ್ಕಾಂ ಎಲ್ಲ ನಿಗಮಗಳಿಂದಲೂ ಕೂಡ ಸುಮಾರು 60,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಏಕಕಾಲದಲ್ಲಿ ಅಂದರೆ ಕೆಲಸಕ್ಕೆ ಗೈರಾಗುವುದರ ಮೂಲಕ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು. ಆದರೆ ಇವರೂ ಕೂಡ ಸೇಮ್ ಅಂತಂದರೆ ಯಾವುದೇ ರೀತಿಯಲ್ಲೂ ಪ್ರತಿಭಟನೆಯನ್ನು ಮಾಡೋದಿಲ್ಲ ಅಥವಾ ಘೋಷಣೆಯನ್ನು ಕೂಗೋದಿಲ್ಲ. ಕೇವಲ ಮುಷ್ಕರವನ್ನು ಮಾಡೋದು, ಕೆಲಸಕ್ಕೆ ಗೈರಾಗುವ ಮೂಲಕ ಮುಷ್ಕರವನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿಯನ್ನು ತಟ್ಟಿಸೋದಿಕ್ಕೆ ಮುಂದಾಗಿದ್ದಾರೆ. ಶೇಕಡ 22% ವೇತನವನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅವರ ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ವಿದ್ಯುತ್ ವ್ಯತ್ಯಯ ಆಗೋದಂತೂ ಖಂಡಿತ. ಪ್ರತಿಮಾ, ಥ್ಯಾಂಕ್ಸ್ ಮಮತಾ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.